ನೋಡಿ ಈಶ್ವರಯ್ಯವರೇ, ನೇರ ವಿಷಯಕ್ಕೆ ಬರೋಣ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅನ್ನೋ ನಮ್ಮ ಕಾಲದ ಮಾತಿನಲ್ಲಿ ಈ ಹುಡುಗರಿಗೆ ನಂಬಿಕೆ ಇಲ್ಲ. ಮದುವೆಗೆ ಮುಂಚೆನೆ ಇವ್ರ ವಿಷಯ ಅವರಿಗೆ, ಅವ್ರ ವಿಷಯ ಇವ್ರಿಗೆ ತಿಳಿದಿದ್ರೆ ಚೆನ್ನು ಅನ್ನೋ ಅಭಿಪ್ರಾಯ. ಆದ್ರಿಂದ ನಾನು ನನ್ನ ಮಗನ ಪೂರ್ವ ವಿಷಯ ತಿಳಿಸೋಕೆ ಇಚ್ಛೆ ಪಡ್ತೇನೆ. ಅದನ್ನು ಕೇಳಿದ ಮೇಲೂ ನೀವು ಮತ್ತು ನಿಮ್ಮ ಮಗಳು ಪರವಾಗಿಲ್ಲ, ನಮ್ಗೆ ಒಪ್ಪಿಗೆ ಇದೆ ಅಂತ ಅಂದ್ರೆ ತಮ್ಮನ್ನು ಬದಲಾಯಿಸ್ಕೊಳ್ಳೋಣ. ನಮಗೂ ತುಂಬಾ ಸಂತೋಷ. ಇಲ್ಲದೆ ಹೋಯ್ತು ಅಂದ್ರೆ ಬೇಡ, ಬಿಟ್ಟು ಪರವಾಗಿಲ್ಲ ರಾಯರೇ ಹೇಳಿ. ನಾನು ನನ್ನ ಈ ಮಗನಿಗೆ ಯಾವ ಗಳಿಗೆಯಲ್ಲಿ ಗೋಪಾಲಕೃಷ್ಣ ಅಂತ ಹೆಸರು ಇಟ್ನೋ, ಒನ್ ಟೈಮ್ನಲ್ಲಿ ಇವನು ಸದಾ ಗೋಪಿಕಾ ಸ್ತ್ರೀಯರ ಸಮೂಹದಲ್ಲೇ ಇರ್ತಿದ್ದ. ಪರವಾಗಿಲ್ಲ ಪರವಾಗಿಲ್ಲ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಅದು ನನ್ನ ಪರೀಕ್ಷೆ ಮಾಡ್ತಿದ್ದಾರಪ್ಪ. ಆಗ ಪರವಾಗಿಲ್ಲ ಪರವಾಗಿಲ್ಲ. ನಾನು ನನ್ನ ಹೆಂಡತಿ ನನ್ನ ಚಿಕ್ಕ ಮಗ ಮಗಳ ಮನೆಯಲ್ಲಿ ಇದ್ದು ಬರೋಣ ಅಂತ ಹೇಳಿ ಡೆಲ್ಲಿಗೆ ಒಂದೆರಡು ವರ್ಷ ಹೋಗಿದ್ದು. ಆಗ ಇವನು ಇಲ್ಲಿ ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಎಲ್ಲ ಬರೀ ಹೆಂಗಸ್ರೆ. ಪರವಾಗಿಲ್ಲ ಪರವಾಗಿಲ್ಲ. ಏನಿದು ಏನೇನೋ ಹೇಳ್ತಿದ್ದಾರೆ. ಪರೀಕ್ಷೆ ಪರೀಕ್ಷೆ ಪರವಾಗಿಲ್ಲ ಪರವಾಗಿಲ್ಲ. ಬರೀ ಮನೆ ಅಷ್ಟೇ ಅಲ್ಲ, ಇಡೀ ಫ್ಯಾಕ್ಟ್ರಿನೇ ಹೆಂಗಸರು ಮಯ ಮಾಡಿಬಿಟ್ಟಿದ್ದಾನೆ. ಪರವಾಗಿಲ್ಲ ಪರವಾಗಿಲ್ಲ. ಏನಮ್ಮ ಇದು, ಪರೀಕ್ಷೆ ಅನ್ನೋದು ನಿಜಾನ ಇಲ್ಲ ನಿನ್ ಊಹೆನಾ? ಇಲ್ಲ ಅಣ್ಣ, ಅವರೇ ಹೇಳಿದ್ದಾರೆ ಅವ್ರಿಗೆ ಬರೋ ಎಲ್ಲಾ ಹೆಣ್ಗೂ ಇದೇ ಪರೀಕ್ಷೆ ಮಾಡ್ತಾರಂತೆ. ಅಷ್ಟೇನಾ ಇನ್ನೂ ಏನಾದ್ರೂ ಹೇಳೋದಿದ್ಯಾ? ಏನು ಇಲ್ಲ. ದೊಡ್ಡ ದೊಡ್ಡ ನಾವು ಮಾತಾಡ್ತಿದ್ ನೀನ್ಯಾಕ ಮಧ್ಯೆ ಭಯ ಆಗ್ತ್ಯಾ? ನಿಮಗೆ ನಮ್ಮ ಹುಡುಗ ಒಪ್ಪಿಗೆ ಆಯ್ತು? ಅಯ್ಯೋ ನಮ್ಮ ಹುಡುಗಿ ಒಪ್ಪಿಗೆನೆ ನಮ್ಮ ಒಪ್ಪಿಗೆ, ಯಾಕಂದ್ರೆ ನಾಳೆ ಮದುವೆ ಆಗಿ ಸಂಸಾರ ಮಾಡ್ಬೇಕಾದ್ರೆ ಉಳ್ತಾನೆ. ಅದ್ ಸರಿ ಅದ್ ಸರಿ. ಏನಮ್ಮ ಈಗ ನಿಮ್ ಹುಡುಗಿ ಬಗ್ಗೆ ನಮ್ಗೆ ಸಂಪೂರ್ಣ ವಿಶ್ವಾಸ ಬಂತು. ಗಂಡನ್ನ ತನ್ನ ದಾರಿ ತಂದುಕೊಳ್ಳೋ ಚೈತನ್ಯ ಅವಳಲ್ಲಿದೆ ಅನ್ನೋದು ಖಾತ್ರಿ ಆಯ್ತು. ಮದುವೆ ಯಾವಾಗ ಇಟ್ಕೊಳ್ಳೋಣ? ಮುಂದಿನ ಶ್ರಾವಣ. ಅಯ್ಯಯ್ಯೋ ತುಂಬಾ ಡಿಲೇ ಆಗ್ಬಿಡುತ್ತೆ ಅಪ್ಪ. ಸುಮ್ನಿರೋ ಸುಮ್ನಿರೋ, ನಾವೇನು ಮುಂದಿನ ವಾರನೇ ರೆಡಿ. ಗುಡ್ ಗುಡ್, ನಾವು ರೆಡಿ. ಏನಪ್ಪ ಅಪ್ಪ ನೀವು ಸ್ವಲ್ಪ ಸುಮ್ನಿರ್ತೀಯ? ತುಂಬಾ ಅರ್ಜೆಂಟ್ ಮಾಡ್ತಿದ್ದಾನೆ, ಬೇಗ ಲಗ್ನ ಇಡ್ಸ್ಬಿಡ್ರಿ. ನಾವು ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡೆ ಗಂಡು ಸಿಗ್ಲಿ ಅಂತ ಕಾಯ್ತಾ ಇದ್ವಿ. ಮುಂದಿನ ವಾರನೇ ಆಗ್ಲಿ, ಆದ್ರೆ ಒಂದ್ ಕಂಡೀಷನ್ ಹೇಳಿ. ಮದುವೆ ಮಾತ್ರ ಈ ಮನೆಯಲ್ಲೇ ಆಗ್ಬೇಕು, ಒಪ್ಪಿಗೆನಾ? ಅಗತ್ಯವಾಗಿ.